ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಯು ಎಸ್ ಎ ವ್ಲಾಗ್ಸ್ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಇವತ್ತು ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದನ್ನ ರಾಕ್ ಆನ್ ಕರ್ನಾಡು ಅಂತ ಕರೀತಾರೆ ಸೊ ಅದನ್ನ ಅಟೆಂಡ್ ಮಾಡಕ್ ಬಂದಿದ್ದೀವಿ ನೋಡಿ ಚರ್ಚ್ ಒಳಗಡೆ ಪ್ರೋಗ್ರಾಮ್ ನಡೀತಾ ಇದೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಪ್ರೋಗ್ರಾಮ್ ನಡೀತದೆ ಅಂತ ಹೇಳಿ ನೋಡಿ एंट्री आगे नम एंट्री टिकेट तगड़ी अंत वेरीफाई मातर 12 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಎಂಟ್ರಿ ಇತ್ತು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಕರ್ನಾಟಕ ಮ್ಯಾಪ್ ಇದೆ ಇಲ್ಲಿ ಎಲ್ಲರೂ ಇಲ್ಲಿ ಜನ ಇನ್ಸ್ಕೊಂಡ್ ಫೋಟೋ ತಗಸ್ಕಂತ ಇದ್ರು ಇಲ್ಲೊಂದು ಊರು ಇದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಊರು ಇಲ್ಲಿ ಇರೋದು ಕರ್ನಾಟಕದಲ್ಲಿ ಅದನ್ನ ಕರೆಕ್ಟಾ ಇಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಇರೋದು ಚೆನ್ನಾಗಿ ಮಾಡಿದ್ದಾರೆ ಕರ್ನಾಟಕ ಮ್ಯಾಪ್ ಹಾಕಿದ್ದಾರೆ ಸೂಪರ್ ಆಗಿದೆ ಇಲ್ಲ ಇಲ್ಲ ರನ್ ಆಗ್ತಾ ಇದೆ ಬನ್ನಿ ಇಲ್ಲಿ ಜನ ನಿಂತ್ಕೊಂಡು ಫೋಟೋ ತಗಸ್ಕೊಳ್ತಾ ಇದ್ದಾರೆ ಚೆನ್ನಾಗಿದೆ ಇಲ್ಲಿ ತುಂಬಾ ಜನ ಫೋಟೋ ತಗಸ್ಕೊಂಡ್ರು ಎಲ್ಲ ಸ್ಟಾರ್ಸ್ ಇದ್ದಾರೆ ಫೋಟೋ ಸ್ಟಾರ್ಸ್ ಸ್ಯಾಂಡಲ್ ವುಡ್ ಅಂತ ಚೆನ್ನಾಗಿದೆ ಆ ಓಕೆ ಇಲ್ಲಿಂದ ಫುಡ್ ಅನ್ನು ಕವರ್ ಮಾಡೋಣ ಏನಿದೆ ಅಂತ ಹೇಳ್ತೀಯಾ ಇದು ಇದು ಗೋಬಿ ಇದು ನೂಡಲ್ಸ್ ನೀ ನೋಡು ಮೊದಲು ಏನು ಬೇಕು ಅಂತ ಇದೇನು ಮತ್ತೆ ಏನಿದೆ ಇಲ್ಲಿ पानीपुरी ओके आर्डर बज्जी मुटे वगणी मिर्ची मिर्ची चिकन रेखा मीट आदे इवर मत नवेंट कल पदे पदे नेप आमले वसबरने कन्डिगरने मीट आदि और जो माता पर्चय मी ನನ್ನೆಸು ರಿಷಿ ನಾನು ಈ ಮಿಚಿಗನ್ ಟ್ರಾಯ್ಗೆ ಬಂದು 5 ಮಂತ್ಸ್ ಆಯ್ತು ಈ ಕಾರ್ಯಕ್ರಮ ಚೆನ್ನಾಗಿದೆ
ಉತ್ಸವ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದಕ್ಕೆ ಆರ್ಗನೈಸ್ ಮಾಡಿದಂಥ ಶ್ರೀಕಾಂತ್ ಭಾಳ ಫೇಮಸ್ ಆಗಿ ಕರೆಸಿದ ಶ್ರೀಕಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಆರ್ಗನೈಸ್ ಮಾಡಿ ಅದ್ರ ಬಗ್ಗೆ ಕೆಲವು ಮಾತನಾಡ್ತಿದ್ದಾರೆ ಪ್ಲೀಸ್. ಇದು ಬರೀ ನಾವಲ್ಲ, ಒಂದು ಟೀಮ್ ಇದೆ, 10 ಜನ ಹುಡುಗರು ಹುಡುಗಿರು ಎಲ್ಲ ಸೇರಿಕೊಂಡು ಇಮಿಗ್ರೆಂಟ್ ಕನ್ನಡಿಗರು ಅಂತ ಹೆಸರಿಟ್ಕೊಂಡಿದ್ದೇವೆ. ಮಿಷಿಗನ್ನಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಗ್ರೂಪ್ ಇದು. ಅದ್ರ ಜೊತೆಗೆ ಸಾನ್ವಿ ಟೆಕ್ನಾಲಜೀಸ್ ಅವರು ಕೂಡ ಸಪೋರ್ಟ್ ಮಾಡ್ತಾ, ಕನ್ನಡಿಗರ ಕಂಪನಿ ಅದು ಮಿಷಿಗನಲ್ಲಿ. ಸೊ ಹೀಗೆ ನನ್ನ ಹೆಂಡತಿಗೆ ಐಡಿಯಾ ಬಂದಿತ್ತು ತುಂಬ ವರ್ಷಗಳಿಂದ ಡಿ ಜೆ ನೈಟ್ ಮಾಡಬೇಕು, ಕನ್ನಡ ಎಕ್ಸ್ಕ್ಲೂಸಿವ್ ಡಿ ಜೆ ನೈಟ್. ಯಾಕಂದರೆ ನಾವು ಎಲ್ಲ ಕಡೆ ಹೋದರೆ ಒಂದು ಕನ್ನಡ ಹಾಡು ಹಾಕ್ಸ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ? ಜನ ಕೇಳಿ ಕೇಳಿ ಸಾಕಾಗ್ಬಿಡುತ್ತೆ, ಜಗಳಗಳೇ ಆಗ್ಬಿಡುತ್ತೆ ಅಲ್ಲಿ, ಬೇಜಾರು ಮಾಡ್ಕೊಂಡು ಬರ್ತಾರೆ ನ್ಯೂ ಇಯರ್ ಪಾರ್ಟಿಗಳಲ್ಲೆಲ್ಲ. ಸೊ ಅದಕ್ಕೆ ರಾಜ್ಯೋತ್ಸವ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಡೂ ದ್ಯಾಟ್ ಅಂತ. ಹಾಗೆ ಅಂಕಿತ್ ತಿವಾರಿ ಅವರು ಡಿ ಜೆ, ಗ್ರ್ಯಾಂಡ್ ರ್ಯಾಪಿಡ್ಸಲ್ಲಿರೋದು, ಬಟ್ ವಿಜಯನಗರ ಹುಡುಗ, ನಾರ್ತ್ ಐ ಮೀನ್ ಅವ್ರ ಮನೇಲಿ ಹಿಂದಿ ಮಾತಾಡೋದು, ಬಟ್ ಬೆಂಗಳೂರು ಆದರೂ ಬೆಂಗಳೂರಲ್ಲಿ ಹುಟ್ಟಿ ವಿಜಯನಗರದಲ್ಲಿ ಬೆಳೆದಿರೋದ್ರಿಂದ ನಮಗಿಂತ ಚೆನ್ನಾಗಿ ಕನ್ನಡ ಈಗ ಶುರು ಮಾಡ್ಕೊಂಡಿದ್ದೀವಿ. ಈಗಿರೋ ರೆಸ್ಪಾನ್ಸ್ ಸಿಕ್ಕಿರೋದು ಹೇಗಿದೆ ಅಂತ ಅಂದರೆ ಇನ್ನು ಮುಂದಕ್ಕೆ ಮಾಡೋಣ ಅಂತ ಅದಕ್ಕೆ. ಸೊ ಡಿ ಜೆ ನೈಟ್ ಜೊತೆಗೆ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಇರಬೇಕಲ್ವಾ, ಫ್ಯೂಷನ್ ಥರ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದೆರಡು ಅವರ್ ನಮ್ಮ ಮಿಷಿಗನ್ ಲೋಕಲ್ ಟ್ಯಾಲೆಂಟ್ ಎಲ್ಲ ಸೇರಿ ಮಾಡೋ ಅಂತ ಕೇಳ್ಕೊಂಡಿದ್ದೀವಿ. ಫುಡ್ ಕೂಡ ವೆರಿ ಏನೋ ಅಥೆಂಟಿಕ್ ಕರ್ನಾಟಕ, ನಮ್ಮ ಏನೋ ಅಕ್ಕಿ ರೊಟ್ಟಿ, ಅವರೆಕಾಳು ಗೊಜ್ಜು, ಕೈಮಾ,
ಆಮೇಲೆ ಗಿರ್ಮಿಟ್ ಮಾಡಿಸಿದ್ದಾರೆ, ಆಮೇಲೆ ಮಿರ್ಚಿ ಬಜ್ಜಿ, ಸೊ ಈ ಥರ ಎಲ್ಲ ಮಾಡಿಕೊಂಡು ಓಯ್ಯಾ ತಿಂದ್ರಾ? ಓಕೆ ಸರಿ, ದೊನೆ ಬಿರಿಯಾನಿ ಯಾವಾಗಲೇ ಓಪನ್ ಆಗೋಯ್ತಾ? ಓಕೆ ಖಾಲಿ ಆಗೋಯ್ತಾ? ನಾನು ತಿಂದೇ ಇಲ್ವಲ್ರಿ. ಓಕೆ ಸೂಪರ್, ಅದು ಊಟದ್ದು ಆಮೇಲೆ ಯಾ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ದೀವಿ. ಒಂದು 450 ಜನ ಬಂದಿದ್ದಾರೆ ಮಕ್ಕಳು ಸೇರಿ. ಮಕ್ಕಳಿಗೆ ಮೂವಿ ನೈಟ್ ಇಟ್ಬಿಟ್ಟು ಈಗ ನಾವು ಈ ಕಡೆ ಸೈಡು ಡಿ ಜೆ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಅದೇ ಪ್ಲಾನ್. ಥ್ಯಾಂಕ್ ಯು, ಧನ್ಯವಾದಗಳು ಸಿಕ್ಕಿ ಅವರೇ. ಸೂಪರ್, ಸೊ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ. ಇದು ಪ್ರತಿ ವರ್ಷನೂ ಹೀಗೆ ಮಾಡಲಿ ಅಂತ ನಾನು ಆಶಿಸ್ತೇನೆ. ಇದು ಒಳ್ಳೆ ಕಾರ್ಯಕ್ರಮ, ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. Anji, Anji, when did you come? How are you? ಮೊದಲನೇ ಪರಿಸ್ಥಿತಿ ನೋಡಿದ್ರ ಅದು ಕೀವಲ್ಲ ಕೀವತ್ತ ಹೇಳಿದ್ದು ಇರ್ಲಿ ಬಿಡು. ಏನೇನು ಇಷ್ಟು ಕಡಿಮೆ ಮಾಡ್ತಾರೆ? ಅಯ್ಯೋ ಎಲ್ಲ ನಿಮ್ಗೆ ಚೀಸ್ ಕಡಿಮೆ ಜೀವನ ಸಾಕಿಲ್ಲ. ಅಯ್ಯೋ ಬೇರೇ ಕಕಡಪ್ಪ. ಹೆಂಗಿತ್ತು ನಮ್ಮ ಅಜ್ಜಿ ಜೀನ್ಸ್ ಕತೆ? ಮಾಡ್ಕೊತೀನಿ ಬನ್ನಿ ಹೋಗಲ್ಲ. ನಮಸ್ಕಾರ, ಹೇಗೆ ಇರ್ತೀರಾ? ಮತ್ತು ಅವರ ಮಕ್ಕಳು, ಈ ಮಕ್ಕಳನ್ನೆಲ್ಲ ಕ್ಲಾಸ್ಗೆ ದಯವಿಟ್ಟು ಸೇರಿಸ್ಕೊಳ್ಳಿ. ಎಲ್ಲ ಒಳ್ಳೆಯದಾಗುತ್ತೆ. ಬನ್ನಿ ಮೂಲ ಕುತ್ಕೊಳ್ಳಿ ಎಲ್ಲರ ಜೊತೆ. ಈ ಸೌಮ್ಯ ಅವರೇ, ನೀವು ಲೈಬ್ರರಿಯಲ್ಲಿ ಓದ್ತಾರೆ ಬರ್ತಾರೆ ಮಕ್ಕಳು? ಇವತ್ತು ಒಂದು ಪ್ರಶ್ನೆ, ನೀವು ಕನ್ನಡದಲ್ಲಿ ಡ್ಯಾಡ್ ವಾಟ್ ಡು ಯು ವಾಂಟ್ ಅಂತ ಕನ್ನಡದಲ್ಲಿ ಹೇಗೆ ಹೇಳ್ತೀರಾ? ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಏನು ಬೇಕು ಅಪ್ಪ? ಏನು ಬೇಕು ಅಪ್ಪ? ಅಮ್ಮ ಯು ನೋ ವಾಟ್ ಐ ಲರ್ನ್ ಟುಡೇ? ಡ್ಯಾಡ್ ವಾಟ್ ಡು ಯು ವಾಂಟ್ ಅಂದ್ರೆ ಕನ್ನಡದಲ್ಲಿ ಏನು ಬೇಕುಪ್ಪ? ವೀರೇಶ್ ಏನಿತ್ತು ನಮ್ಮ ಮಕ್ಕಳು ಈ ತರ ಮಾತಾಡ್ತಿದ್ದಾರೆ? ಹೌದು ನೋಡಿ, ನಾನು ಬಾಲ್ಕೊಮ್ಮೆ ಪಾಠ ಮಾಡಿದೆ, ಆದ್ರೆ ದಿನನಿತ್ಯ
ತಂದೆ ತಾಯಿ ಜೊತೆ ಇರ್ತಾರೆ. ನೀವು ದಯವಿಟ್ಟು ಮನೆಯಲ್ಲಿ ಕನ್ನಡ ಮಾತಾಡಿ. ಓಕೆ ದಿನೇಶ್ ಅವರ ತಂದೆ ತಾಯಿ ಕನ್ನಡ ಮಾತಾಡಿ. ಏನ್ ಬೇಕೋಪ ಅಂತ ಕೇಳಿದ ಆಮೇಲೆ ಜೋಪಾನ ಅಜ್ಜ ಅಜ್ಜಿ ನಾವು ಇವಾಗ ಸೂಪರ್ ಆಗಿ ಕನ್ನಡ ಮಾತಾಡ್ತೀವಿ. ಓ ಹೌದಾ ಮಸಾಲಯ್ಯ, ಈ ಸರಿ ಆದ್ರೆ ನಾವು ನಿಮ್ ಜೊತೆ ಕನ್ನಡ ಮಾತಾಡ್ಕೊಂಡಿರ್ಬೋದು. ಮಕ್ಕಳ ಭಾರತಕ್ಕೆ ಬಂದರೂ ನಾವು ಭಾರತೀಯರೇ. ಕರ್ನಾಟಕದಿಂದ ಕಡಲಾಚೆ ಇದ್ದರೂ ನಾವು ಕನ್ನಡಿಗರೇ. ಭಾಷೆ ಮನಸ್ಸುಗಳನ್ನು ಬೆಳಗುತ್ತದೆ, ಕನ್ನಡ ಮನೆಗಳನ್ನು ಬೆಳಗುತ್ತದೆ. ಇಂಥ ಕನ್ನಡದ ದೀಪಗಳನ್ನ ಹಚ್ಚುವ ಪ್ರಯತ್ನದಲ್ಲಿ ಮಿಷಿಗನ್ ಕನ್ನಡಕರೇ ಶ್ರಮ ವಹಿಸಿದೆ. ಆದರೆ ಈ ದೀಪವನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ನಿಮ್ಮ ಮಿಷಿಗನ್ ಕನ್ನಡ ಕಲಿಯ ಬೆಂಗಳೂರಾದ ವಾಲಂಟಿಯರ್ಸ್ ಕಾರ್ಯಕರ್ತರುಗಳನ್ನ ಕರೆಯುವ ಸಮಯ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ತಟ್ಟಿ ಇವರ ನಿಸ್ವಾರ್ಥ ಸೇವೆಯಾಗಿ ಇದೆಲ್ಲ ಇವರು ಕನ್ನಡ ಕಲಿ ಟೀಮು. ಯಾರೇ ಮಕ್ಕಳು ಇವಾಗ ಬಂದಿದ್ರೆ ದಯವಿಟ್ಟು ವಿವೇಕ್ ಸುನೈನ ಎಲ್ಲರೂ ಇದ್ದಾರೆ ವಾಲಂಟಿಯರ್, ಯಾರನ್ನೇ ರೀಚ್ ಔಟ್ ಮಾಡಿದ್ರು ದೇ ವಿಲ್ ಹೆಲ್ಪ್ ಆಲ್ ದ ಕಿಡ್ಸ್ ಟು ಗೆಟ್ ಬೆಟರ್ ಇನ್ ಕನ್ನಡ. ದಯವಿಟ್ಟು ಕಾಂಟ್ಯಾಕ್ಟ್ ದಮ್. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಕಿಡ್ಸು ಅವ್ರದೇ ವಾಯ್ಸು, ಇವನ್ ಅವರಿಗೆ ಕನ್ನಡ ಬರಲಿಲ್ಲ ಅಂದ್ರೂ ಅರ್ಧಮರ್ಧ ಬಂದರೂ ಕೂಡ ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮ ಪ್ಯಾರೆಂಟ್ಸು ಕನ್ನಡ ಮಾತಾಡಿಸಿ ವಿವಾಂಟೆಡ್ ಫುಡ್ ಅವ್ರದೇ ವಾಯ್ಸ್. ಆಲ್ ಥಿಂಗ್ಸ್ ಎಕ್ಸಲೆಂಟ್, ಗುಡ್ ಜಾಬ್. ಈಗೆಲ್ಲ ಸುತ್ತ ಇದೆ ಕಾಲದಲ್ಲಿ ಆಮೇಲೆ ವಾಲ ಕುಟುಂಬ ಗ್ರೂಪ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಮಕ್ಕಳಿಗೆ ಒಂದು ಅಪರ್ಚುನಿಟಿ ಕೊಟ್ಟು ಪರ್ಫಾರ್ಮ್ ಮಾಡೋಕ್ಕೆ, ಜೊತೆಗೆ ನಮ್ಮ ವಾಲಂಟಿಯರ್ಸ್ನೆಲ್ಲ ಸ್ಟೇಜ್ ಮೇಲೆ ಕರೆದು ತುಂಬ ಸಂತೋಷ ಆಯಿತು. ಅಮೆರಿಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮತ್ತೆ ನಮ್ಮ ಡಿಜೆ ಅಂಕಿತ್ ಬರಲಿ
ಎಲ್ಲರಿಗೂ ಏನು ಹೇಳಬೇಕಂತ ಇದ್ದೀನಿ, ನಾನು ಹೇಳೋದು ನಾನು ಸಾಂಗ್ ಮೂಲಕ ಹೇಳಬೇಕಂತ ಇದೆ. ಪಾರ್ಟಿ ಓಪನ್ ಮಾಡೋಕ್ಕಿಂತ ಮುಂಚೆ ಸರಿನಾ? Alright then, let's go! Thank you.